ಕೆಜಿ ಅಕ್ಕಿ ಫ್ರೀ ಫ್ರೀ ಏನೋ ಈ ಜಡ್ಜ್ಮೆಂಟ್ ಹೊಡೆಯೋ ತರ ಮೂರ್ ಸಲ ಒತ್ತಿ ಒತ್ತಿ ಎಲ್ಲಾ ಭಾಷಣದನ್ನು ಹೇಳಿದ್ರು. ನಮ್ ದುಡ್ಡನ್ನ ಕಿತ್ಕೊಂಡು ನಮ್ಗೆ ಕೊಡೋದಕ್ಕೆ ನೀವೇ ಬೇಕಿತ್ತಾ? ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟಿದ್ದಾರೆ ಒಬ್ಬ ಸರ್. ನಾನು ಹೇಳೋದೊಂದೇ, ಇವರು ಭರವಸೆಗಳು ಕೊಟ್ರಲ್ಲ ಈ ಎಲೆಕ್ಷನ್ಗಿನ ಮುಂಚೆ ಪ್ರಣಾಳಿಕೆ ಮಾಡಿದ್ರಲ್ಲ, ಅವಾಗ ಅವ್ರು ಏನಂತ ಹೇಳಿದ್ರು? ಖಚಿತ, ನಿಶ್ಚಿತ, ಖಂಡಿತ, ಫ್ರೀ, ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ಹೇಳಿದ್ರಲ್ವಾ? ನಾನು ಕೇಳೋದುಂಟು, ಅವಾಗ ಕಂಡೀಷನ್ ಅಪ್ಲೈ ಅಂತ ಯಾಕೆ ಸರ್ ಹೇಳಿಲ್ಲ? ಈ ಕಂಡೀಷನ್ ಇದ್ರೇ ನಿಮಗೆ ಕೊಡೋದು, ಬಿ ಪಿ ಎಲ್ ಕಾರ್ಡ್ದಾರರು ಮಾತ್ರನೇ ನಿಮಗೆ 10 ಕೆಜಿ ಹಾಕಿ ಕೊಡೋದು, ಎ ಪಿ ಎಲ್ ಅಲ್ದಾರ ಕೊಡಲ್ಲ. ನೀವು ಕರೆಂಟ್ ಬಿಲ್ಲಿಗೆ ಇಷ್ಟೊಂದು ನೀವು ಮಾಡಲೇಬೇಕು ಅಂತ ಅವಾಗೆಲ್ಲ ಕಂಡೀಷನ್ ಹಾಕಲಿಲ್ಲ. ಇವರು ಓಟ್ ಹಾಕಿಸ್ಕೊಳ್ಳೋವರೆಗೂ ಎಲ್ಲ ಫ್ರೀ, ನಿಮಗೆ ಪ್ರತಿಯೊಬ್ಬ ಗೃಹಿಣಿಗೂ ಏನೂ ಇಲ್ಲ, ನೀವೆಲ್ಲ ಕೊಟ್ಬಿಡ್ಬೋದು. ಈಗ ಅಲ್ಲಿ ಅದು ಬಂದು ನೋಡಿ ಬನ್ನಿ, ಬೆಂಗಳೂರಿನಲ್ಲಿ ನಿಂತ್ಕೊಂಡು ನಮ್ಮ ಮಹಿಳೆಯರ ಪರದಾಟನ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂತೆ, ಕಂಡೀಷನ್ ಅಪ್ಲೈಗಳು, ಇದನ್ನು ಕೊಡೋದಕ್ಕೆ ಇವರೇ ಬೇಕಾ ಸರ್? ಗಂಡನ ಜೋಬನ್ನ ಖಾಲಿ ಮಾಡಿ ಹೆಂಡತಿ ಪರ್ಸ್ನ ತುಂಬಿಸ್ಬೇಕಕ್ಕೆ ಇವರೇ ಬೇಕಾ? ಬೇಕಾಗಿಲ್ಲ ಅಲ್ವಾ? ಒಂದು 10 ಕೆಜಿ ಅಕ್ಕಿನ ನಾನು ಹೇಳ್ತಿದ್ದೀನಿ, 10 ಕೆಜಿ ಅಕ್ಕಿನ ನಿಮಗೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರಲ್ಲ ರಾಜ್ಯ, ಅವತ್ತು ಹೇಳಬೇಕಿತ್ತು ನಾವು ರಾಜ್ಯ ಸರ್ಕಾರದ ಕೊಡೋ 5 ಕೆಜಿ ಅಕ್ಕಿ ಜೊತೆಗೆ ನಾವು ಕೊಡೋ 5 ಕೆಜಿ ಅಕ್ಕಿನ ಆ್ಯಡ್ ಮಾಡಿ ನಿಮಗೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಬೇಕಿತ್ತು. ಬಟ್ ಅವತ್ತು ಅವ್ರು ಆ ಥರ ಹೇಳಿಲ್ಲ, 10 ಕೆಜಿ ಅಕ್ಕಿ ಫ್ರೀ ಫ್ರೀ, ಏನೋ ಈ ಜಡ್ಜ್ಮೆಂಟ್ ಹೊಡೆಯೋ ಥರ ಮೂರು ಸಲ ಒತ್ತಿ ಒತ್ತಿ ಎಲ್ಲ ಭಾಷಣದಲ್ಲೂ ಹೇಳಿದ್ದೆ ಅಲ್ವಾ? ಅವತ್ತು ಹೇಳಬೇಕಿತ್ತು ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇದೆಯಲ್ಲಪ್ಪ, ಅದ್ರ ಜೊತೆಗೆ ನಾವು ಇನ್ನೂ 5 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದಿದ್ರೆ ಜನಗಳಿಗೆ ಗೊತ್ತಾಗ್ಬೋದು. ಜನಗಳಿಗೂ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಲ್ಲ 5 ಕೆಜಿ ಅಕ್ಕಿ, ಅದ್ರ ಜೊತೆಗೆ ನಾವು ರಾಜ್ಯ ಸರ್ಕಾರದವರು 5 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬೋದಾಯ್ತು. ಅವತ್ತು ಯಾಕೆ ಸರ್ ಹೇಳಲಿಲ್ಲ? ಅವತ್ತು ಸುಮ್ಮನೆ ಇವತ್ತು ಮಾತ್ರ ಯಾಕೆ ಕೇಂದ್ರ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಾ? ನಮ್ಮನ್ನು ನಿಲ್ಲಿಸ್ಬಿಟ್ರು ಅಕ್ಕಿನ, ಯಾಕೆ ನಿಮಗಾಗಲ್ಲ? ಅವತ್ತು ಭರವಸೆ ಕೊಡ್ಬೇಕಾದ್ರೆ ನಿಮಗೆ ಇರಲಿಲ್ವಾ? ನಾವು 10 ಕೆಜಿ ಅಕ್ಕಿ ಕೊಡೋ ನಮ್ಗೆ ಇದೆ, ನಾವು ಕೊಟ್ಟೆ ಕೊಡ್ತೀವಿ ಅಂತ ಕೊಡಿ. ಇವಾಗ ಯಾಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ? ಒಂದು ಎಲೆಕ್ಷನ್ಗೆ ಮುಂಚೆ ಏನಂತ ಹೇಳ್ತಾ ಇದ್ರು, ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲೆಲ್ಲೋದ್ರು ಅದನ್ನೊಂದು ಇಟ್ಕೊಂಡು ಸಿಂಬಲ್ ಹಾಕಕ್ಕೆ ಎಲ್ಲ ಕಡೆ ಕೇಳಿದ್ರು. ಏನಕ್ಕೆ ಜಾಸ್ತಿ ಆಗಿತ್ತು? ಕರೋನಾ ಟೈಮಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಹೇಗೆ ಭಾರತನ ಉಳಿಸ್ಕೊಂತು ಅಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಒಂದು ವ್ಯಾಕ್ಸಿನೇಷನ್ ಮೋದಿಜಿ ಅವರು ಮಾಡಿರಲಿಲ್ಲ ಅಂದಿದ್ರೆ ಪ್ರತಿ ಪ್ರಜೆಯಲ್ಲಿ ಮನೆಗೆ ಮನೆಗೆ ಒಬ್ಬರನ್ನ ನಾವು ಕಳ್ಕೊಬೇಕಾಗಿತ್ತು. ಫ್ರೀ ಒಂದು ವ್ಯಾಕ್ಸಿನೇಷನ್ ಬೆಲೆ ಎಷ್ಟು ಗೊತ್ತಾ ಸರ್ ಅವ್ರಿಗೆ? ಫ್ರೀಯಾಗಿ ಹೋಗಿ ನಿಂತ್ಕೊಂಡು ನೀವುಗಳು ಹಾಕಿಸ್ಕೊಂಡಿರ್ತಾನೆ, ಪ್ರತಿಯೊಬ್ಬ ಪ್ರಜೆನೂ ಹಾಕಿಸ್ಕೊಂಡಿರ್ತಾನೆ. ಯಾಕೆ ಅವತ್ತು ಯಾಕೆ ನಿಮಗೆ ಅದನ್ನು ನಾವು ಫ್ರೀಯಾಗಿ ತೊಗೋಬೇಕಾದ್ರೆ, ಒಂದ್ರಲ್ಲಿ ನಾವು ತೊಗೋಬೇಕಾದ್ರೆ ಫ್ರೀಯಾಗಿ ಒಂದು 800 ರೂಪಾಯಿ ವ್ಯಾಕ್ಸಿನೇಷನ್ ನಾನು ಮೂರು ಡೋಸ್ ಹಾಕಿಸ್ಕೊಂಡಿದ್ದೀನಿ, ಒಂದೊಂದು 700-500 ರೂಪಾಯಿನೇ ಅಂದ್ಕೊಳ್ಳಿ, 1.5 ಸಾವಿರ ಆಯಿತು. ಸೊ ಆವಾಗ ನಾವು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅಂತ ನಾವು ಕೇಳಬಾರ್ದಾಯ್ತು. ಸರ್ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದೀರಲ್ಲ, ಫ್ರೀಯಾಗಿ ಕೊಡೋದಕ್ಕೆ ನಮ್ಮ ದುಡ್ಡನ್ನ ಕಿತ್ಕೊಂಡು ನಮಗೆ ಕೊಡೋದಕ್ಕೆ ನೀವೇ ಬೇಕಿತ್ತಾ? ಹಾಂ, ನಮ್ಮ ದುಡ್ಡನ್ನ ಕಿತ್ಕೊಂಡು ನಮಗೆ ಕೊಡೋದಕ್ಕೆ ನೀವೇ ಬೇಕಿತ್ತಾ? ಬೇಡ ಸರ್, ಇಷ್ಟು ದಿನ ನಾವು ಜೀವನ ಮಾಡಿದ್ದೀವಿ, ಕಷ್ಟನೋ ಸುಖನೋ ಮಾಡ್ತಿದ್ವಿ, ಆದರೆ ನೀವು ಅದು ಇದನ್ನ ಭರವಸೆಗಳನ್ನ ಕೊಡೋದು ಬಿಟ್ಬಿಟ್ಟು ಹೆಂಡತಿ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟಿದ್ದಾರೆ. ಒಬ್ಬ ಆಟೋ ಡ್ರೈವರ್ ಹೆಂಡತಿ ಫ್ರೀಯಾಗಿ ಸುತ್ತೀನಿ ಅಂತ ಹೋಗಿ ಅಲ್ಲಿ ಜಗಳ ಮಾಡ್ತಾ ಇರ್ತಾನೆ, ಆದರೆ ಒಂದು ಆಟೋ ಡ್ರೈವರ್ ಕಣ್ಣೀರು ಆಟೋ ಹತ್ತುತ್ತಾ ಇಲ್ಲ ಅಂತ ಅವನ ಕಷ್ಟ ಅವನಿಗೆ ಗೊತ್ತು. ಮನೆಗೆ ಬಂದಾಗ ಹೆಂಡತಿ ಕೇಳ್ತಾಳೆ, ಎಲ್ಲಿ ಇವತ್ತಿನ ಊಟ ನನಗೆ ಅಂತ. ಏನು ಸರ್ ಕೊಡ್ತೀರಾ, 10 ಕೆಜಿ ಅಕ್ಕಿ ಕೊಡ್ತೀರಾ? ಯಾವಾಗ ಕೊಡ್ತೀರಾ ನೀವು, ಯಾವಾಗ ಕೊಡ್ತೀರಾ? ಒಂದು 10 ಎಣಗಳು ಹೋದ್ಮೇಲೆ ಕೊಡ್ತೀರಾ? ಅಶ್ವಿನಿಂದ ಕೊಡಿ, ಇವಾಗ ಕೊಡಿ, ಹೇಳಿದ್ಮೇಲೆ ನಡೆಸ್ಕೋಬೇಕು. 5 ಕೊಡ್ತೀನಿ ಅಂತ ಸರಿ, ನೀವು ಇವಾಗ ಅನ್ಎಜುಕೇಟೆಡ್ಗಳು ವಿದ್ಯಾರ್ಥಿಗಳಿದ್ದಾರಲ್ಲ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಯಾವಾಗ ಕೊಡ್ತೀರಾ ಅದನ್ನು? ಯಾವಾಗ ಕೊಡ್ತೀರಾ? ಸೂಸೈಡ್ ಮಾಡ್ಕೋಬೇಕಾ ವಿದ್ಯಾರ್ಥಿಗಳು? ಕೊಡಿ, ನಿಮ್ಮ ಅವ್ರಿಗೆ ಅವ್ರು ದುಡ್ಡು ಕೇಳ್ತಾ ಇಲ್ಲ, ನಿಮ್ಮನ್ನು ಕೆಲಸ ಕೊಡಿ, ಕೆಲಸ ಕೊಡಿ ಅವರಿಗೆ. ಕೆಲಸ ಕೊಟ್ಟರೆ ಖಂಡಿತವಾಗ್ಲೂ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇರೋರು ಯಾರು ಸೋಂಬೇರಿಗಳಲ್ಲ ಸರ್, ಕೆಲಸ ಕೊಟ್ಟರೆ ದುಡಿತಾರೆ ಮಾಡ್ತಾರೆ. ಸರ್ಕಾರದವರು ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಜನಸಾಮಾನ್ಯ ಇದಾಗ್ತಾ ಇದೆ, ಬಲಿ ಆಗ್ತಾ ಇದ್ದಾರೆ ಸರ್, ಅದಂತೂ ನಿಜ ಸರ್. ಈಗ ಒಂದು ಹೆಂಗ್ಸು ಜಗಳ ಮಾಡ್ಕೊಂಡಿದ್ರೆ ಒಬ್ಬ ಗಂಡನ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಬಿಡು, ನನ್ನ ಗಂಡನೇ ದೇವರು, ಇವತ್ತು ಬೈದ ನಾಳೆ ದಿವಸ ನನ್ನ ಜೊತೆಲೆ. ಇವಾಗ ಏನು ಮಾಡ್ತಾ ಇದ್ದಾರೆ ಸರ್, ಲಗೇಜ್ ತೊಗೊಂಡು ಊರು ಬಿಡ್ತಾ ಇದ್ದಾರೆ. ಬೇಕಿತ್ತ ಸರ್ ಇದು ನಮಗೆ? ಬೇಕಿತ್ತ ಫ್ರೀ ಬಸ್ಸು? ಎಫೆಕ್ಟ್ ಏನು ಸರ್? ಒಬ್ಬ ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ, ನನ್ನ ಹೆಂಡತಿ ಎಲ್ಲೋಗವಳೆ ಗೊತ್ತಿಲ್ಲ. ಬೇಕಿತ್ತ ಸರ್ ಇದು ನಮಗೆ? ಕಷ್ಟನೋ ಸುಖನೋ ಬೈದ್ನೋ ನನ್ನ ಗಂಡ ನನ್ನ ಜೊತೆಲಿರ್ತಾನೆ ಅಂತ ಮನೇಲಿ ಇರ್ತಿದ್ರು. ಇವಾಗ ಎಷ್ಟಕ್ಕೆ ಮಾತಾಡಿದ್ರೆ ಯಾವ ಊರಿಗೆ ಹೋಗಿದ್ದಾರೆ ಅಂತ ಅವನು ದುಡ್ಡು ಖರ್ಚು ಮಾಡ್ಕೊಂಡು ಹೆಂಡತಿ ಹುಡುಕ್ಬೇಕಾಗಿದೆ. ಈ ಸರ್ಕಾರ ನಮಗೆ ಇದು ಬೇಕಿತ್ತ? ಭರವಸೆಗಳ ಸರ್ಕಾರ. ಒಂದೇ ಹೇಳೋದು, ಯಾವ ಭರವಸೆಗಳಿಗೂ ಬಲಿ ಹಾಕಬೇಡಿ. ಒಂದು ಎಜುಕೇಷನ್ ಕೊಡ್ಬೋದಾಗಿತ್ತು ಸರ್, ಒಳ್ಳೆ ಎಜುಕೇಷನ್ ಕೊಡ್ಬೇಕು. ವಯಸ್ಸಾಗಿರೋರು ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತು. ಮಾತ್ರೆಗಳನ್ನ ಫ್ರೀ, ಪ್ರತಿಯೊಬ್ಬ ಕಾರ್ಡು ಮನೆ ಮನೆಗೂ ಕಾರ್ಡ್ ಮಾಡಿಕೊಟ್ಟು ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಮಾತ್ರೆ ಫ್ರೀ ಅಂತ ಕೊಡ್ಬೋದಾಗಿತ್ತು ಸರ್. ಯಾಕೆ ಇವತ್ತು ನಮ್ಮ ಮೋದಿ ಕ್ಲಿನಿಕ್ ಬಂದು ನೋಡಿ ಸರ್,
ಎಷ್ಟು ಮಾತ್ರೆಗಳು ಕಮ್ಮಿ ಇದೆ ಸರ್, ಆ ಥರದ್ದು ಯಾವುದೋ ಒಂದು ಮಾಡ್ಬೋದಾಗಿತ್ತಲ್ವಾ? ಖಂಡಿತ ಸರ್, ಆ ಐದು ಭರವಸೆಗಳಿಂದನೇ ಇಟ್ಟು ಇವರು ಸರ್ಕಾರನ ನಿಲ್ಲಿಸಿರೋದು. ಆದರೆ ಅದನ್ನು ನೆರವೇರಿಸಲಿ, ನೆರವೇರಿಸೋ ಹೊತ್ತಿಗೆ ನಮ್ಮ ಕರ್ನಾಟಕ ಹೇಗೆ ಇವಾಗ ಪಾಕಿಸ್ತಾನ ದಿವಾಳಿ ಆಗಿದೆಯೋ, ಶ್ರೀಲಂಕಾ ಸ್ಥಿತಿ ನೀವು ನೋಡ್ತಾ ಇದ್ದೀರಾ, ಎಲ್ಲಿ ನಮ್ಮ ಕರ್ನಾಟಕ ಖಂಡಿತವಾಗ್ಲೂ ನಾವು ಇದೇ ಥರ ನಡ್ಕೊಂಡೋದ್ರೆ ಐದು ವರ್ಷದಲ್ಲಿ ನಾವು ದಿವಾಳಿ ಆಗಿ ಪ್ರತಿಯೊಬ್ಬ ಪ್ರಜೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಇಷ್ಟಿಷ್ಟು ಲಕ್ಷಗಳ ಸಾಲದ ಹೊರೆ ನಮ್ಮ ತಲೆ ಮೇಲೆ ಇರುತ್ತೆ ಸರ್. ಇದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗೀತಾ ಶಿವಕುಮಾರ್.